ಆರ್ಬಾಸ್ 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 ಮುಂದೆ ಚಾಲೆಂಜ್ ಸ್ಟಾರ್ ಡಿವಾಸ್ ಕೂಡ ಏನೂ ಅಲ್ಲ. ಆರ್ಬಾಸ್ ಅಂದ್ರೆ ಗೊತ್ತು, ಹೊಡೆದಿರೋ ಡೈಲಾಗ್ ಗೊತ್ತು, ಇಡೀ ಕರ್ನಾಟಕಕ್ಕೆ ಗೊತ್ತು. ಜಾನಿ ಸೆನ್ಸ್ ಬಿಟ್ರೆ ಅಣ್ಣನೇ ಟಾಪ್ ಆಗಿರೋದು ಇವಾಗ. ಚಿಕ್ಕ ವಯಸ್ಸಿಗೆ ಸೆಕ್ಸ್ ಪ್ಯಾಕ್ ಮಾಡಿ ಕರ್ನಾಟಕನ ಧೂಳಿಪಟ ಮಾಡಿದ ಆರ್ಬಾಸ್, ಬುಲೆಟ್ ಪ್ರಕಾಶ್ ಅವರ ಮಗ, ರಕ್ಷಕ್ ಬುಲೆಟ್ ಅವ್ರಿಗೆ ನಾವು ಕೊಡ್ತಾ ಇರೋ ಒಂದು ಬಿರುದು ಗರುಡ. ಲೋ ಸಡೆ ನನ್ನ ಮಗನೇ, KGF ನ 10 ಸಲ ನೋಡಿದ್ದೀನಿ, ರಾಮಚಂದ್ರ ರಾಜು ಅವ್ರಿಗೆ ಗರುಡ ಅಂತ ಆಲ್ರೆಡಿ ಕೊಟ್ಟಾಗೈತೆ. ಬೇರೆ ಏನಾದ್ರೂ ಡಿಫ್ರೆಂಟ್ ಆಗಿರ್ಲಿ, ಸಖತ್ತು ಕಿಕ್ಕಿರ್ಬೇಕು. ಕಿಕ್ಕಿರ್ಬೇಕಾ? ಗರುಡ ಅಂತ ಇಟ್ರೆ ಗರುಡನ ಹೆಸರು ಕೇಳಿದ್ರೇನೆ ಗಡ 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 ಅಂತ ಕಾಲ್ ನಡುಗ್ತೈತಣ್ಣ. ಅವನ್ ಗೊತ್ತಿಗೆ, ಅವನ್ ಮಾತಿಗೆ, ಅವನ್ ಕೋಪಕ್ಕೆ ಮಾಸ್ ಡೈಲಾಗ್ ಈಗ ಕರೆಕ್ಟ್ ಆಗಿ ಸೂಟ್ ಆಗ್ತೈತೆ ಅಣ್ಣ. ಇಡೀ ಕರ್ನಾಟಕನೇ ಕೊಂಡಾಡೋ ರಣ ಬೇಟೆಗಾರ ಬಂದ. ತರ್ಡ ನೀ ನಾನೇ, ತರ್ಡ ತಂದಾನೋ, ತರ್ಡ ನಾನೇನೋ, ತರ್ಡ ನೀ ನಾನೇ, ತರ್ಡ ತಂದಾನೋ, ತರ್ಡ ನಾನೇನೋ. ರಕ್ಷಕಣ್ಣ, ನೀನ್ ಕೊಡ್ಸಿರೋ ಎಗ್ ರೈಸ್ ಕಬಾಬಿಗೆ ಇಷ್ಟೇ ಬಿಲ್ಡಪ್ ಕೊಡಕ್ಕಾಗೋದು? ನಿನ್ನ ರಾಕಿಂಗ್ ಸ್ಟಾರ್ ಯಶು ಡಿ ಬಾಸ್ ರೇಂಜ್ಗೆಲ್ಲ ಹೋಲ್ಸಕ್ ಆಗಲ್ಲ, ಅವ್ರ ಆಕ ಕಾಚು ಸಮಾನನೂ ಇಲ್ಲ ನೀನು. ವೆಲ್ಕಮ್ ಬ್ಯಾಕ್ ಗಾಯ್ಸ್, ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತಿನ ಆರ್ ಬಾಸ್ ಅಲಿಯಾಸ್ ತರ್ಡನ ವಿಡಿಯೋಗೆ ಸುಸ್ವಾಗತ. ಏಯ್ ಚೋಟ, ಗೊಜ್ಜಾಗಳು ತುಂಬಿರುವ ನಿನ್ನ ಬಾಂಬೆಲಿ ಗನ್ಸು ಅಂತ ಕೂತು ಗಾಂಡು ಶೋಕಿ ಮಾಡೋದಲ್ಲ ಕಣೋ, ದಾದಾಗಿರಿ ಬಾರೋ. ಇಡೀ ಕರ್ನಾಟಕನೇ ಕೊಂಡ್ಕೊಂಡಿರೋ ಆರ್ಬಾಸ್, ತರ್ಡಣ್ಣ ತರ್ಡಣ್ಣ, ನಿಂಗೆ ಇನ್ನು ಏನ್ ಬೇಕಣ್ಣ? ಏನ್ ಬೇಕು ಸಿನಿಮಾ ಮಾಡ್ಬೇಕು, ಆ ದೇಶಕ್ಕೆ ಸಿನಿಮಾ ಮಾಡ್ಬೇಕು, ಇಲ್ಲ ಸಿನಿಮಾ ಮಾಡ್ಬೇಕು. ಅದೆಲ್ಲ ಮಾಡಿ ಆದ್ಮೇಲೆ ಮೆಜೆಸ್ಟಿಕ್ ಅಂಡರ್ ಪಾಸ್ ಗೆ ಹೋಗಿ ದೆಂಗುಸ್ಕೋಬೇಕು. ಸಾಕು, ಏನಂತೀರಾ? ಇವತ್ತು ಯಾರಾದ್ರೂ ಬಂದು ನಾನು ಹೇಳಿದ್ರೆ, ನಾನು ರಕ್ಷಕನ ಬೆಳೆಸಿನಿ ಅಂತ ಹೇಳಿದ್ರೆ ಅವ್ರನ್ನ ಎಲ್ಲಿಡ್ಬೇಕು ಅಲ್ಲಿ ಇಟ್ಬಿಡ್ತೀನಿ. ಬೆಳೆಸಿನಿ ಅಂತ ಹೇಳಿದ್ರೆ ಅವ್ರನ್ನ ಎಲ್ಲಿಡ್ಬೇಕು ಅಲ್ಲಿ. ಏ ಪ್ರಭು, ಏ ಕ್ಯಾವ್ ಕೊತ್ತಂಬರಿ ಸೊಪ್ಪು ಇದ್ದ ನಿನ್ನ ಗೊಬ್ಬರ ಹಾಕಿ ನೀರ್ ಹಾಕಿ ಬೆಳೆಸಿದ್ದು ನಾನು, ನನ್ನೇ ಮರ್ತು ಬಿಟ್ಟ. ಈಗ ದೊಡ್ಡ ಮರ ಆಗಿರ್ಬೋದು ನೀನು, ಬಟ್ ನೀನು ಬೀಜ ಬಿಡಕ್ಕೆ ಕಾರಣನೇ ನಾನು. ಇದು ನನ್ನ ಶ್ರಮ, ನನ್ನ ಕಷ್ಟ ಬಿಟ್ಕೊಂಡು 1 ಗಂಟೆ ಬಂದಿದ್ದೀನಿ. ನಾ ಹೆಸರು ಮಾಡಕ್ಕೆ ನಾ ಈ ಬ್ರ್ಯಾಂಡ್ ಕಟ್ಟಕ್ಕೆ ನಾನು ಒಬ್ಬನೇ ಕಾರಣ, ಬ್ರ್ಯಾಂಡ್ ಕಟ್ಟಕ್ಕೆ ನಾನು ಒಬ್ಬನೇ ಕಾರಣ. ಓ ಯಾವ ಬ್ರ್ಯಾಂಡ್ ಅಂತ ಯೋಚನೆ ಮಾಡ್ತಿದ್ದೀರಾ? ಅವಾಗಲೇ ತರುಡ ಅಂತ ನನ್ನ ಟೈಟಲ್ ಕೊಟ್ಟಿಲ್ವಾ? ತರುಡ ಅನ್ನೋ ಬ್ರ್ಯಾಂಡ್ಗೆ ಆರ್ಬಾಸೆ ಗಾಂಡು. ಅದು ನಮ್ ತಾತ ಸರ್, ಅದು ನಮ್ ತಾತ ಫಸ್ಟ್ ವೆಂಕಟೇಶ್ ಅನ್ಬಿಟ್ಟು ಕಾಟನ್ ಪೇಟೆಲ್ ಇದ್ದಿದ್ದು, ಕಾಡೆ ವೆಂಕಟೇಶ್ ಅಂತ ಕರೆಯೋರು ಅವ್ರನ್ನ. ಅಂದ್ರೆ ನಮ್ ತಾತ ರೋಡ್ ಗೆಳಿದ್ರೆ ಎಲ್ಲರೂ ನಡೆದು ನನ್ ಮೇಲೆ ಆಣೆ ಇಟ್ಟು ಒಂದ್ ಫಾರ್ಮಲ್ ಇದ್ರು ನಮ್ ತಾತ. ಹೌದು ಗಾಯ್ಸ್, ನಾನು ನೋಡಿದೀನಿ, ಅವ್ರ ತಾತ ರೋಡ್ ಗೆಳಿದ್ರೆ ಎಲ್ಲರೂ ನಡುಗ್ತಿದ್ರು. ಯಾಕೆ ಅಂದ್ರೆ ಅವ್ರ ತಾತ ಪಂಚೆ ಎತ್ಕೊಂಡು ರೋಡ್ ಗಿಳಿತಿದ್ರು. ನಮ್ಮಜ್ಜಿ ಕೂಡ ಅಷ್ಟೇ, BJP ಪಕ್ಷದಲ್ಲಿ ಇದ್ದಿದ್ರಿಂದ ಎಲ್ಲಾ ಕಡೆ ಹೋರಾಟ 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 ಹೋರಾಟ. ಇವನ್ ಅಜ್ಜಿ ಪಿಂಡ, ಇವನ್ ತಿಕ್ಕಿ ಇಟ್ಬಿಡೋಣ ಬಗ್ನಿ ಗೂಟ. ಒಪ್ಕೊಂಡ್ರು, ಆಚೆ ಬಂದಾಗ ಭಾಷಾ 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 ಅಂತ ಕರೆದ್ರು ನನ್ನ ಕ್ಯಾರೆಕ್ಟರ್ ಹೆಸರಿಗೆ, ತುಂಬಾ ಖುಷಿ ಇದೆ. ಅದಾದ್ಮೇಲೆ ಎಷ್ಟೋ ಜನ ನಾನು ಇದ್ದೀನಿ ಅಂತ ಪಿಕ್ಚರ್ ನೋಡಿದ್ರು. ಆ ಪಿಕ್ಚರ್ ಅಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಗೆ ಸಿಕ್ಕಿರೋ ಆ ಚಿಕ್ಕ ಕ್ಯಾರೆಕ್ಟರ್ ಗೆ ಇಡೀ ಲಾಲ್ ಬಾಗೆ ನಂದು ಅಂತ ದೆಂಗಕ್ ಬರ್ತೀಯಲ್ಲೋ. ಫೇಸ್ಬುಕ್ ನಾನು ಯೂಸ್ ಮಾಡ್ತಾ ಇದ್ದೆ. ಅವಾಗ ನಿಂಗೆ ಎಷ್ಟು ವರ್ಷನಪ್ಪ? 13 ವಯಸ್ಸು ನನಗೆ. ಅವಾಗ ತಿಕ್ಕ ತೊಳೆಯಕ್ಕೆಲ್ಲ ಬರ್ತಿತ್ತ? ಅವಾಗ ನನಗೆ ಮೊಬೈಲ್ ಅಂದ್ರೆ ಅವಾಗ ಇನ್ನ ಏನೋ ಗೊತ್ತಿಲ್ಲ, ಫೇಸ್ಬುಕ್ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಅದನ್ನೆಲ್ಲ ಬಿಡೋ, ತಿಕ್ಕ ತೊಳೆಯಕ್ಕೆ ಬರ್ತಿತ್ತ ಅಷ್ಟೇ ಹೇಳು. ನಾನು ಅಂದ್ರೆ ಚಿಕ್ಕ ವಯಸ್ಸಿಂದ ಪಟ್ಟ ಈ ತರ ಇಂಡೈರೆಕ್ಟ್ ಆಗಿ ದೆಂಗೋ ಬದಲು ತಿಕ್ಕ ತೊಳೆಯಕ್ಕೆ ಬರಲ್ಲ ಅಂತ ಹೇಳ್ಬಿಡು. ಇತ್ತು ಒಂದ್ ವಿಷಯ, ಅವಾಗ ನಾನು 2 ದಿವಸ ಊಟನೆ ಬಿಟ್ಬಿಟ್ಟಿದ್ದೆ ಅವ್ರಿಗೋಸ್ಕರ. ನೀನ್ ಊಟ ಬಿಟ್ಟಿದ್ದು ಯಾಕೆ ಅಂತ ಗೊತ್ತಾಯ್ತು ನನ್ಗೆ, ನಿಂಗ್ ತಿಕ್ಕ ತೊಳೆಯಕ್ಕೆ ಬರಲ್ವಲ್ಲ ಅದಕ್ಕೆ. ಈ ಕಡೆ ತಿಂದ್ರೆ ಈ ಕಡೆಯಿಂದ ಬಂದ್ಬಿಡುತ್ತಲ್ಲ ಆಮೇಲೆ. ಎಲ್ಲಿಂದ ಬಂದಿರೋ ಪಾಪ ನನಗೆ, ವಿಜಯಪುರ ಏನೋ ವಿಜಯಪುರ, ಬೆಳಗಾಮು, ಬೆಳಗಾವಿ, ಧಾರವಾಡ, ಹುಬ್ಳಿ, ಎಲ್ಲೆಲ್ಲಿಂದನೋ ಕಾಲ್ಗಳು, ಎಲ್ಲೆಲ್ಲಿಂದನೋ ಬರ್ತಿದ್ರು. ಬಂದವ್ರಿಗೆಲ್ಲ ಬಗ್ಗಿ ಬಗ್ಗಿ ಬಗ್ಗೇಶ ಆಗ್ಬಿಟ್ಟಿದ್ದ. ಅವ್ರು ಏನು ಅಂದ್ರೆ ಚೆನ್ನಾಗಿ ಬಗ್ತಿದ್ನಲ್ವಾ ಪಾಪ, ಅದಕ್ಕೆ ಫೋಟೋ ತೆಗೆಸ್ಕೊಂಡು ತೆಗೆಸ್ಕೊಂಡು ಪ್ರೀತಿಯಿಂದ ಮಾತಾಡಿ ಹೋಗಿದ್ದಾರೆ. ಅದು ನಮ್ಗೆ ತುಂಬಾ ಖುಷಿ ಅನ್ಸುತ್ತೆ. ಏನೇ ಏನು ಮಾಡಿಲ್ಲ ಅಂತ ಹೇಳಿದ್ರೆ ಜನಕ್ಕೆಲ್ಲ ಪ್ರೀತಿ ಕೊಡ್ತಾರೆ. ಇನ್ನ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಏ ನೀನ್ ಮಾಡೋದ್ ಬೇಡವೋ, ಮಾಡಿಸ್ಕ ಸಾಕು, ಪೇಪರ್ ಅಲ್ಲಿ ಬರ್ಸ್ಕೊಟ್ಬಿಡ್ತೀನಿ. ಮುಂದಿನ ಸ್ಕೂಲಲ್ಲಿ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಬೇಕು, ಮಾಡೇ ಮಾಡ್ತೀನಿ. ಚೆನ್ನಾಗಿ ಬಗ್ತಾರಲ್ವಾ ಗಾಯ್ಸ್, ಅಣ್ಣನ ಬಿಸ್ನೆಸ್ ಟಾಪ್ ಲೆವೆಲ್ಗೆ ಹೋಗ್ಬಿಡ್ತು, ಹೊಟ್ಟೆ ಊರಿಗೆ ಕಂಪ್ಲೇಂಟ್ ಕೊಟ್ಟವ್ರೆ, ಕೇಸ್ ಹಾಕ್ಬಿಟ್ಟವ್ರೆ. ಯಾರೇ ಅವ್ರು ಟಾಂಗ್ ಕೊಡಕ್ಕೆ ಸ್ಟಾರ್ ಪ್ರೈಮ್ ಮಿನಿಸ್ಟರ್ CM ಮಿನಿ ಏನೋ ನಮ್ಮ ಯಾರಾದ್ರು ಪೋಸ್ಟ್ ಅಲ್ಲಿ ಇದಾರ. ಪಾಪ ಇವನ್ನೆಲ್ಲರಿಗೋಸ್ಕರ ಬಗ್ತಿದ್ದೇನೆ, ಅವನ ಮೇಲೆ ಏನಕ್ರು ನಿಮಗೆ ಕಣ್ಣು? ನಮ್ಮ ಅಜ್ಜಿ ಇದ್ರೆ ನಿಮ್ಗೆ ಒಂದ್ ಅಷ್ಟು ಇನ್ಪುಟ್ಸ್ ಬಂದಿರೋ ಕಾಟನ್ ಪೇಟೆ ಬಗ್ಗೆ, ಅಷ್ಟು ಚೆನ್ನಾಗಿ ಹೇಳ್ತಾ ನಮ್ಮ ಅಜ್ಜಿ. ಇವ್ರ ಅಜ್ಜಿ ಕಾಟನ್ ಪೇಟೆಲಿ ಬಜ್ಜಿ ಹಾಕ್ತಿದ್ರು, ಸಡನ್ ಆಗಿ ಮೇಲಿಂದ ಉದ್ರಬಿಟ್ಟ. ಇವನ್ನ ಮೆಣಸಿನ್ಕಾಯಿ ಅನ್ಕೊಂಡ್ಬಿಟ್ಟು ಎಣ್ಣೆ ಬಂಡಿಗೆ ಹಾಕಿ ಎತ್ತು ಬಿಟ್ಟವ್ರೆ. ಅವಾಗ್ಲಿಂದ ಹಿಂಗೆ ಚಟಾಪಟ ಚಟಾಪಟ ಬರೀ ಇಂತದೆ. ಟಾಪ್ ರೌಡಿಗಳು ಅಂತ ಹೇಳ್ತೀರಾ ನೀವು ಕಾಟನ್ ಪೇಟೆಲಿ? ಇವತ್ತು ಅವ್ರೆಲ್ಲರ ಸಾಮಾನು ಇವನೇ ಕ್ಲೀನ್ ಮಾಡ್ತಿದ್ದು. ಇಷ್ಟ ಜನ ಪ್ರೀತಿ ಕೊಡ್ತೀರ ಅಂತ ಹೇಳಿದ್ರೆ ಇನ್ನೊಂದು 10 ಮಾಸ ಡೈಲಾಗ್ ಬಿಟ್ರೆ ಇಡೀ ಕರ್ನಾಟಕನೇ ನಮ್ದು ಕೊಂಡ್ಕೊಬಹುದು. 100% ಅದ್ ಮಾಡೇ ಮಾಡ್ತೀನಿ. ಮುಖದ ಮೇಲೆ ಮೀಸೆಯೂ ಇರದೇ ಇದ್ರು ಆಸೆಯೂ, 10 ಡೈಲಾಗ್ ಹೊಡೆದರೆ ಇಡೀ ರಾಜ ನನ್ನದು. ಆರ್ಬಾಸ್ ಗೆ ಒಂದೇ ಒಂದ್ ಹೆಸರಲ್ಲ, ರಕ್ಷಕ್ಕು, ಬುಲೆಟ್, ತರ್ಡ, ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಕರೀತಾರೆ. ಎಲ್ಲಾರ ನಡ್ಕ ಬರ್ತಿದ್ರೆ ಗಾಂಡು ಅಂತಾರೆ, ಬೈಕ್ ಅಲ್ಲಿ ಆಟೋದಲ್ಲೂ ಬರ್ತಿದ್ರೆ ಲೌಡೆ ಅಂತಾರೆ, ಸೂಳೆ ಮಗ್ನೆ ಅಂತಾರೆ. ಅವ್ರ ಬಗ್ಗೆ ನನಗ್ ಬಹಳ ಹೆಮ್ಮೆ ಇದೆ.
ಆರ್ಬಾಸ್ ಅಲಿಯಾಸ್ ತರಡ ಇವನ್ ಹೆಂಗೆ ಅಂತಂದ್ರೆ ದೆಂಗಿಸ್ಕೊಳ್ಳೋರಿದ್ರೆ ಸರಿಯಾಗಿ ದೆಂಗ್ತಾನೆ ಗಾಯ್ಸ್. ಇದು ಇವತ್ತಿನ ವಿಡಿಯೋ ಆಗಿತ್ತು, ನಿಮ್ಗೆಲ್ಲ ಇಷ್ಟ ಆಗೈತೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ. ಈ ವಿಡಿಯೋಗೆ ನಾನು ಬರೀ 1,000 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಕಂಪ್ಲೀಟ್ ಮಾಡಿ, ಮತ್ತೆ ಮಿಸ್ ಮಾಡೋದನ್ನ ಮರಿಬೇಡಿ. ಏನ್ನ ಸಬ್ಸ್ಕ್ರೈಬ್ ಮಾಡೋದನ್ನ.